ನಮಸ್ಕಾರ, ಏನ್ ಮಾಡುದ್ರಿ? ಹೆಂಗಾರ ಇರ್ಬೇಕಲ್ರಿ ಚಿತ್ತೂರ್ ನಾಗನ್ಯಾಗ? ಯಾಕ್ರಿ ಅಷ್ಟ್ಯಾಕ್ ಬ್ಯಾಸ ಮಾಡ್ಕೊಂಡ್ರಿ? ಏನಾಗಿದ್ರಿ? ನಾವ್ ಸಾಯಂ ತಕ ಈ ಕಾರ್ತಿಕಿ ಮಾಡೋದ್ರೊಳಗ ಇರ್ತಲ್ರಿ ಅಲ್ರಿ, ಕಿತ್ತೂರ್ಗೆ ಹೆಂಗೋಲಿ ಚೆನ್ನಮ್ಮಗ ಗಂಡ ಸಂತಾನ ಇಲ್ಲ. ಅದಾದ್ಮೇಲ ಆಕಿಗೆ ವಾರಸ್ದಾರ ಇಲ್ದಂಗ ಆದ್ಮೇಲೆ ನಾವು ಮಕ್ಕಳನ್ನ ಆಕಿಗೆ ತಂದ ಕೊಟ್ಟ ನಾವು ಕಿತ್ತೂರ್ ವಾರಸ್ದಾರ ಆಗ್ಬೇಕಂದ್ರ ಅದಕ್ಕೂ ಕಲ್ಲು ಹಾಕಿರೋದಲ್ಲ ಚೆನ್ನಮ್ಮ. ಹೌದ್ರಿ ಶೆಟ್ರ, ನಮಗೂ ಅದನ್ನ ಕೇಳಿದ್ರೆ ಹೊಟ್ಟ್ಯಾಗ ಕರೆಕ್ಟ್ ಹಚ್ಚಂಗ ಹಾಕತ್ರಿ. ಏನ್ ಮಾಡುದು ನೋಡ್ರಿ, ಅಕ್ಕಿದ ಬಾಳ ಸೊಕ್ಕ ಐತ್ರಿ. ಅಕ್ಕಿ ನಮ್ಮ ಮಕ್ಕಳನ್ನ ದತ್ತಾಗ ತಗೊಳಕ ಅಕ್ಕಿದಲ್ಲಿ ಬರ್ಬೇಕಿ ಹೋಗ್ತೈತ್ರಿ. ಹೌದ್ರಿ, ಅಲ್ರಿ ಆ ಶಿವಲಿಂಗ ಎದುರ್ತನ ಶಿವಲಿಂಗ ದೇವರಾಯನ ದತ್ತಕ್ ತಗೊಂಡಾಳ ಅಲ್ರಿ. ಆ ಎಲ್ಲೋ ಇದ್ದ ಪದ್ಮಾವಸ ಕೈಯಾಗ ನಾವು ಸಾಯುತ್ತಾಗ ಕಾರ್ಪಣಿಕೆ ಮಾಡ್ಬೇಕಾತಲ್ರಿ. ಅಕ್ಕಿದ ಅಷ್ಟ ಅಲ್ರಿ ಶೆಟ್ರ, ಅವ್ರ ರಾಯ ಮಗ ಅಂದ್ರಲ್ಲ ಏನ್ ಸೊಕ್ರಿ ನಿಮ್ಮಾಕ್ರಿ, ಏನ್ ದೌಲತ್ರಿ, ಏನಾರ ಮಾತಾಡ್ತಾನ್ರಿ? ಹೌದೌದು, ಸೊಕ್ ಮನೇಲಿ ನೋಡ್ಬೇಕ್ರಿ ಶೆಟ್ರ. ಆ ರಾಯ ಮಗ ಕಿತ್ತೂರ ತಂದ ಅನ್ನುವಂಗ ಜಿಗಾಡ್ತಾನ ಆ ಚೆನ್ನಮ್ಮ ಅಲ್ರಿ. ಆ ರಾಯ ಹೇಳ್ದಂಗ ಕುಳಿತ ಅವ್ರಿಗೆ ಏನಾರ ಮಾಡಿ ಒಟ್ಟಾರೆ ನೋಡ್ರಿ ಶೆಟ್ರ ಕುಲ್ತಾರ ಒಟ್ಟ ಅವ್ರನ್ನ ಹೆಂಗಾರ ಮಾಡಿ ಕಿತ್ತೂರ್ ಒಳಗಾಲ ಮಾಡಿ ಅವ್ರ ಮಟ್ಟ ಹಾಕುವಂತದ್ ಏನಾರ ಪ್ಲಾನ್ ಇದ್ರೆ ಹೇಳ್ರಿ. ಹಾ ಶೆಟ್ರ, ನಾವು ಏನಾರ ಮಾಡ್ಬೇಕಂತ ಅಂದ್ರ ಏನು ಮಾಡಕ್ ಆಗತ್ರಿ? ಹಿಂಗ ಸುಮ್ನೆ ಅನ್ಕೋ ತಗದು ಮೆಣಸಿಕಾಯ್ತಿ ಅಂದ್ರೆ ಮಂಗ್ಯಾನಂಗ ಆಗೈತ್ರಿ ನಮ್ ಬಳೆ. ಕುಲ್ಕರ್ಣರ ಒಟ್ಟ ಆ ರಾಯಂದು ಮತ್ ಆ ಚೆನ್ನಮ್ಮಂದು ಏನಾರ ಮಾಡಿ ಸ್ವತ್ ಅಡಗಿಸ್ಬೇಕ ಅಂತ ಒಂದ್ ಏನಾರ ಒಂದೊಂದು ಉಪಾಯ ಏನಾರಿದ್ರೆ ಹೇಳ್ರಿ. ಹೇಳ್ರಿ ಶೆಟ್ರ, ಹಂಗಾರ ನೀವು ಯಾಕೆ ಹೇಳುದು ಬಂದಿರಂದ್ರ ನನಗೊಂದು ಉಪಾಯ ಹೇಳ್ರಿ. ಕುಲ್ಕರ್ಣರ ಮೊದಲು ಹೇಳ್ರಿ ಧಾರವಾಡದಾಗ ಕಂಪನಿ ಸರ್ಕಾರ ಐತಿ, ಅಲ್ಲಿ ಯಾಕ್ರೆ ಸಾಹೇಬ್ರದಾರ. ಹೌದ್ರಿ ಅದಾರ. ಹಾ, ಅವ್ರು ಮೊದಲ ಈ ಕಿತ್ತೂರನ್ನ ಹ್ಯಾಂಗ ಗುಟ್ಟಿಗೆ ಹಾಕೋಬೇಕು ಅಂತ ಹೇಳ್ಕೊಂತ ಚೆನ್ನಮ್ಮ ತ್ಯಾಕ್ರೆ ಸಾಹೇಬ್ರಿಗ ಕಂಪನಿ ಸರ್ಕಾರ ಕೇಳ್ದನ ಗೊತ್ತು ತಗೊಂಡಾರ್ರಿ. ಈ ಹುಳ ಹೋದ ತ್ಯಾಕ್ರೆ ಸಾಹೇಬ್ ತಲೆಯಾಗ ಬಿಟ್ರ ಚೆನ್ನಮ್ಮನ ಸೊಕ್ಕ ಅಡಿಸ್ತಾರ್ರಿ. ಈ ಹುಳ ಅಂದ್ರ ತಗೊಂಡು ಮತ್ತ ಇನ್ನೊಂದೈತಲ್ರಿ ಕುಲ್ತರಣ್ಣ, ಆಗಿ ಕಪ್ಪು ಕಾಣಿಕೆ ಕೊಡಾಕ ಒಟ್ಟ ಪ್ರತಿ ವರ್ಷ ಕಪ್ಪು ಕಾಣಿಕೆ ಕೊಡದ ಬಿಟ್ಟಾಳ್ರಿ. ಕಪ್ಪು ಕೊಡ್ಬೇಕಪ್ಪ ಅಂತಂದ್ರ ಅವ್ರಿಗೆ ಕೊಡ್ಬೇಕಪ್ಪ, ಅವ್ರ ನಮ್ಮ ಬಂಧುಗಳನ್ನ ಕರೀತಾರ. ಈ ಎರಡು ವಿಷಯ ಕಂಪ್ನಿ ಸರ್ಕಾರ ತಿಳಿಸ್ದಾರ ದತ್ತಕ್ ತಗೊಂಡಾಳ. ಎರಡನೇ ವಿಷಯ ಕಪ್ಪು ಕಾಣಿಕೆ ಕೊಟ್ಟಿಲ್ಲ. ಇವು ಎರಡು ವಿಷಯ ಹೋದ್ರಿ ತ್ಯಾಕ್ರೆ ಸಾಹೇಬ್ ಮುಂದ ಇಡುನು. ಆಮೇಲೆ ತ್ಯಾಕ್ರೆ ಸಾಹೇಬ್ರ ಆ ರಾಯ ಮಗಂದ ಆ ಚೆನ್ನಮ್ಮದ ಸ್ವಂತ ಮುಗಿತಾರ. ಆಮೇಲೆ ನಾವ ನಿಮ್ಮಕ್ಕೂಡ ಹೋಗಿ ಕಂಪ್ನಿ ಸರ್ಕಾರ ಕಾಲ್ ಇಡ್ಕೊಂಡ್ರಿ. ಏನಂತ ಹೇಳ್ಬೋದ್ರಿ ಸಟ್ರ? ನೋಡ್ರಿ ಕಿತ್ತೂರ್ದಾಗ ನಾವ ಆಡೋದ್ರಾಗ ಹಂಗ ಜನ ಕರ ಮತ ಈ ವಿಷಯ ಯಾರ ಮುಂದೆ ನಮ್ದು ಬರಿ ಎಲ್ಲಿ ಹೇಳುದು ಕಿತ್ತೂರಿನಿಂದ ಮಲ್ಲಪ್ಪ ಶೆಟ್ಟಿ ಕುಲ್ಕರ್ಣಿ ಬಂದಿದ್ದಾರೆ, ಕರೆದುಕೊಂಡು ಬಂದ್ಲೆ? ಅವಲ್ಲ ಕಲೆಯಲ್ಲಿ ಬನ್ನಿ ಬನ್ನಿ. ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ.
ನಮಸ್ಕಾರಗಳು ನಮಸ್ಕಾರಗಳು ಬನ್ನಿ ಕುಲಗಣಿ ಮಲ್ಲಪ್ಪ ಶಾಸ್ತ್ರಿ ಅವರೇ ಬನ್ನಿ ಕುಲಿತು ಕೊಲೆ ಹೇಳಿ ಏನು ಸಮಾಚಾರ ಚನ್ನಮ್ಮ ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ ಅಲ್ರಿ ಕಿತ್ತೂರ್ ವಿಷಯ ನಿಮ್ಗೆಲ್ಲ ತಿಳಿದಾಯ್ತಲ್ರಿ ಸಾಹೇಬ್ರ ಹೌದು ಅವಲ್ಲ ಅದು ಅತಿ ಆಯ್ತು ನಮಗೆ ತಿಳಿದುಕೊಂಡರೆ ದತಕವನ್ನು ತೆಗೆದುಕೊಂಡಿದ್ದಾಳೆ ಅವಳ ಗಂಡ ಮಾಡಿಕೊಂಡ ಒಪ್ಪಂದವನ್ನು ಬ್ರೇಕ್ ಮಾಡಿದ್ದಾಳೆ ಅವಳದು ತುಂಬಾ ಚೊಕ್ಕಿದೆ ಅಷ್ಟ್ರಿ ಆ ರಯ ಮಗಲ್ರಿ ಅವ್ನ್ ಹೆಂಗಾರ ಮಾತಾಡ್ತಾನ್ರಿ ನಮಗೆ ಕಪ್ಪು ಕೊಡದೆ ನಮಗೆ ಮತ್ತು ನಮ್ಮ ಕಂಪನಿಗೆ ದೊಡ್ಡ ತಪ್ಪು ಮಾಡಿದ್ದಾಳೆ ಅವಳದು ಅತಿ ಆಯ್ತು ಆ ಲಾಯ ಅವಕಿನಿಂದ ಮಾತನಾಡುತ್ತಾನೆ ಚನ್ನಮ್ಮನಿಗೆ ಬುದ್ಧಿ ಕಲಿಸಬೇಕು ಆ ಹೇಳಿ ನೀವು ಬಾಂಧವ್ಯ ನಾವು ನಾಳೆ ಕಿತ್ತೂರಿಗೆ ಬರುತ್ತೇವೆ ಆದರೆ ನೀವು ನಮ್ಮ ಜೊತೆ ಇರಬೇಕು ಕೆಲಸ ಮಾಡ್ಬೇಕು ನೋಡ್ರಿ ನಾಳೆ ನಿಮ್ದು ಕಿತ್ತೂರಿಗೆ ಬರ್ಬೇಕ್ರಿ ಬಂದ ಅವ್ರನ್ನ ಮಾಡ್ತಾರೆ ನೀವು ನಿಯಂತ್ರಣ ಇಡಬೇಕು ಬರ್ಬೇಕ್ರಿ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ಕಂಪನಿ ಸರ್ಕಾರ ಇದ್ದ ಮಾಡ್ಕತ್ರಿ ನಾಳೆ ನಾವು ಇಷ್ಟ ಇರ್ಲಾಕತ್ರಿ ನಾವು ನಾಳೆಗೆ ಬರುತ್ತೇವೆ ಆದರೆ ನೀವು ನಮ್ಮ ಜೊತೆ ಇರಬೇಕು ಸೇವಾ ಮಾಡಕ್ರಿ ಸಾಹೇಬ್ರ ಯಾವಾಗಲೂ ನಿಮ್ ಸಹಾಯ ಮಾಡೇ ಮಾಡ್ತೀವ್ರಿ ಸಾಹೇಬ್ರ ನಾವು ಹೋಗಿ ಬರ್ತೀವಿ ಸಾಹೇಬ್ರ ಹೋಗಿ ಬನ್ನಿ ನಮ್ಮ ಹತ್ರ ಕಾರಣಗಳು ಆದ್ರೆ ಸಾಹೇಬ್ರ ಒಂದ್ ವಿಷಯ ರೀ ನಾವ್ ಇಲ್ಲಿ ಬಂದ ಸುದ್ದಿ ನಾವು ಯಾರಿಗೂ ಎಳಿ ಮತ್ತು ಯಾರಿಗೂ ಹೇಳುವುದಿಲ್ಲ ಕಿತ್ತೂರ ಸಂಸ್ಥಾನದೀಶ್ವರೇ ಮಲ್ಲ ಸತ್ಯದೇಸಾಯವ ಧರ್ಮಪತ್ನಿ ಕಿತ್ತೂರ ಸಂಸ್ಥಾನದೀಶ್ವರೇ ಶ್ರೀ ಶ್ರೀ ಚನ್ನಮ್ಮ ಚನ್ನಮ್ಮ ಅವರಿಗೆ ಜಯವಾಗಲಿ ತಾಯಿ ಧಾರವಾಡದಿಂದ ಕಂಪನಿ ಸರ್ಕಾರದ ಠಾಕ್ರೆ ಸಾಹೇಬರು ತಮ್ಮನ್ನು ಕಾಣಲು ಬಂದಿದ್ದಾರೆ ಬಾರಪ್ಪ ಇಲ್ಲೇ ಇದೆ ನಮಸ್ಕಾರಗಳು ನಮಸ್ಕಾರ ಕುಳಿತುಕೊಳ್ಳಿ ಹೇಳಿ ಏನು ಸಮಾಚಾರ ಚನ್ನಮ್ಮ ಸೋಮನೆ ನೀವು ನಮಗೆ ಕಪ್ಪು ಕೊಡದೆ ನೀವು ನಮಗೆ ಕಪ್ಪುಗಳದೆ ಮೋಸ ಮಾಡುತ್ತಿದ್ದೀರಿ ಅಲ್ಲದೆ ನಿಮ್ಮ ಹಿರಿಯರು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ನೀವು ಅದಕ್ಕಾಗಿ ನೀವು ಪ್ರತಿ ವರ್ಷ ನಮಗೆ ಎವರಿ ಇಯರ್ ಕಪ್ಪ ಕೊಡಬೇಕು ಮಾಡಿಕೊಂಡಿರಬಹುದು ಒಪ್ಪಂದ ಆದರೆ ಏನೀಗ ಅಂದರೆ ಹಿರಿಯರು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ನಿಮ್ಮ ಹಿರಿಯರು ಪ್ರತಿ ವರ್ಷ ನಮಗೆ ಎವರಿ ಇಯರ್ ಕಪ್ಪ ಕೊಡುತ್ತೇವೆಂದು ನಮಗೆ ಒಪ್ಪಂದ ಮಾಡಿದರು ಅದು ನಿಮಗೆ ತಿಳಿದಿಲ್ಲವೇ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನಮ್ಮ ಬಂಧುಗಳೇ ಬಡ ಹುಟ್ಟಿದವರೇ ಅಣ್ಣ ತಮ್ಮಂದಿರೇ ಈ ನೆಲದಲ್ಲಿ ಹುಟ್ಟಿ ಉತ್ತಿ ಬಿತ್ತಿ ಬೆಳೆ ಬೆಳೆಯುತ್ತೀರೇ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ
ಅಲ್ಲ ತಮ್ಮಂದಿರೆ ತಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಲ್ಲಿಂದಲೋ ವ್ಯಾಪಾರ ಮಾಡಲು ಬಂದು ಈ ನೆಲದಲ್ಲಿ ನಿಂತು ನಮ್ಮ ನೆಲದಲ್ಲಿ ನಮ್ಮ ನೆಲದ ಅನ್ನ ತಿಂದು ನಮಗೆ ಕಪ್ಪ ಕೇಳುತ್ತೀರಾ? ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗಟೆ ಇಡಲು ಜಾಗ ಕೊಟ್ಟರೆ ಕೊಟ್ಟ ಜಾಗವೇ ನಿಮ್ಮದೆನ್ನುವ ಅಭ್ಯಪಾರಿಗಳು ನೀವು. ಅಂದರೆ ಹಿರಿಯರ ಮಾತಿಗೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಏನು ನಿಮ್ಮ ಅಪ್ಪನೆ ಇಲ್ಲದೆ ದತ್ತು ತೆಗೆದುಕೊಂಡೆವಾ? ಕಿತ್ತೂರು ನಿಮ್ಮ ತಾತ ಮುತ್ತಾದರು ಕಟ್ಟಿ ಬೆಳೆಸಿದ ಆಸ್ತಿಯಲ್ಲ, ಕನ್ನಡಿಗರ ಆಸ್ತಿ. ಇದಕ್ಕೆ ಅಪ್ಪನೆ ಪಡೆಯಲು ನಿಮ್ಮ ಅನುಮತಿ ಬೇಕೇ? ಅದು ಎಂದಿಗೂ ಸಾಧ್ಯವಿಲ್ಲ. ಚೆನ್ನಮ್ಮ ಸುಮ್ಮನೆ ನೀವು ಅನುಮಾನ ಮಾಡದೆ ನೀವು ನಮಗೆ ಸರಿಯಾಗಿ ಕಪ್ಪವನ್ನು ಕೊಡಬೇಕು. ಅಂದರೆ ನೀವು ಪ್ರತಿ ವರ್ಷ ನಮಗೆ ಎವರಿಯ ನಮಗೆ ಕಪ್ಪವನ್ನ ಕೊಡಬೇಕು. ಖಂಡಿತ ಇಲ್ಲ, ನಾವು ನಿಮಗೆ ಎಂದಿಗೂ ಕಪ್ಪ ಕೊಡುವುದಿಲ್ಲ. ಅಂದರೆ ನೀವು ನಮಗೆ ಕಪ್ಪ ಕೊಡದಿದ್ದರೆ ಅದರಿಂದ ನೀವು ಸಂಕಟ ಅನುಭವಿಸಬೇಕಾಗಿತ್ತು. ಎಚ್ಚಲ ಮುಚ್ಚು ಬಾಯಿಂದಾದ್ರೆ ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಎಚ್ಚರಿ ಕೊಡುವಂತೂ ಸಕ್ಕೆ ನೋಡಿದಾಗ ತಾಯಿ ಅಪ್ಪಣೆ ಕೊಡು, ಈ ಕೆಂಪು ಮೂತಿಯ ಕುಂಡಿಯನ್ನು ಅಡ್ಡ ಕತ್ತರಿಸಿ ಹಾಕ್ತೀನಿ. ಇಲ್ಲ ತಾಯಿ, ನಮ್ಮ ಆಸ್ಥಾನಕ್ಕೆ ಬಂದು ನಮಗೆ ಎಚ್ಚರಿ ಕೊಡ್ತಕ್ಕಂತ ಇಂಥ ಕೆಂಪು ಕುಂಡಿಗಳನ್ನ ಬಿಡಬಾರದು. ನೀನು ಮನೆ ಕಾಯುವ ಚಿಪಾಯಿ, ನೀನು ಮನೆ ಕಾಯುವ ಚಿಪಾಯಿ, ನಿನಗೆ ಇಲ್ಲಿ ಮಾತನಾಡುವ ಹಕ್ಕಿಲ್ಲ. ಮುಚ್ಚಬಾಯಿ ಕಾಕರೆ, ರಾಯ ಮನೆ ಕಾಯುವ ಸಿಪಾಯಿ ಅಲ್ಲ, ಈ ಕಿತ್ತೂರಿನ ಕಿಡಿ. ತಾಯಿ ಅಪ್ಪಣೆ ಕೊಡಿ ತಾಯಿ, ಈ ಕೆಂಪು ಮೂತಿಯ ಪುಣ್ಯನ್ನು ಅಡ್ಡಾಡಿ ಕತ್ತರಿಸ್ತೀನಿ. ನಮ್ಮ ನೆಲಕ್ಕೆ ಬಂದು ನಮ್ದೇ ಲಂಚ ತಿಂದು ನಮಗೆ ಎತ್ತರಿ ಕೊಡ್ತಂತ ಇಂತ ಪುಣ್ಯಗಳಿಗೆ ನಮ್ಮ ಕನ್ನಡಕ್ಕೆ ಅವಮಾನ. ಯಾವುದಕ್ಕೂ ತಾಯಿಯವರ ಅಪ್ಪಣೆಯಂತೆ ಸುಮ್ಮನಾಗಿ ಚೆನ್ನಮ್ಮ ಸುಮ್ಮನೆ ನೀವು ಕಪ್ಪು ಕೊಡದೆ ನಮ್ಮ ಮತ್ತು ಕಂಪನಿ ಸರ್ಕಾರಕ್ಕೆ ಅನುಮಾನ ಮಾಡುತ್ತಿದ್ದೀರಿ. ಅಲ್ಲದೆ ನೀವು ನಮಗೆ ಮಾಡುತ್ತಿರುವ ಅಪಮಾನ ಅಲ್ಲವೇ ಇದು? ಸರಿಯೇ ಅಂದರೆ ನೀವು ನಮಗೆ ಮತ್ತು ಕಂಪನಿಗೆ ತಿಳಿಸಲಿ ನೀವು ದತ್ತು ತೆಗೆದುಕೊಂಡಿದ್ದೀರಿ, ಇದು ಸರಿಯೇ? ನಿಮ್ಮ ಮಾರ್ಗದಲ್ಲಿ ನಡೆದುಕೊಳ್ಳಕ್ಕೆ ನೀವು ಕನ್ನಡಿಗರ ಹುಟ್ಟಿದ ನೀವು ಕನ್ನಡ ಮಕ್ಕಳೇನು? ನಿಮ್ನ ಇಲ್ಲಿವರೆಗೆ ಸುಮ್ಮನೆ ಬಿಟ್ಟದ್ದೇ ನಮ್ಮ ತಪ್ಪಾತು. ತಾಯಿ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆದೀನಿ, ಇಲ್ಲಾಂದ್ರೆ ನಿಮ್ಮ ರುಂಡವನ್ನ ಕಡಿದು ಕಿತ್ತೂರು ತಲೆಬಾಲಿಯ ಕಟ್ತಿದ್ದೆ. ದತ್ತು ಕೊಡುವ ದತ್ತು ಮಕ್ಕಳಿಗೆ ಹಾಕಿ ಹಿಂದಿ ವ್ಯಾಪಾರ ಕಾಲ ಸಣ್ಣ ಸಣ್ಣ ಎಲ್ಲ ವ್ಯಾಪಾರಗಳು ನಮ್ಮ ಜೊತೆ ಸೇರಿದ್ದಾರೆ, ಅದು ನಿಮಗೆ ತಿಳಿದಿಲ್ಲವೇ? ನಮ್ಮ ಪ್ರಾಣವಿರುವವರೆಗೂ ಅದು ಸಾಧ್ಯವಿಲ್ಲ. ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಕನ್ನಡಿಗರ ರಕ್ತ, ಸ್ವಾಭಿಮಾನ ನಮ್ಮಲ್ಲಿ ತುಂಬಿ ತುಳುಕುತ್ತಿದೆ. ನಾವು ಸ್ವಾಭಿಮಾನಿಗಳು, ಕಿತ್ತೂರನ್ನು ಎಂದೂ ನಿಮಗೆ ಬಲಿ ಕೊಡುವುದಿಲ್ಲ. ಅಂದರೆ ಹಿರಿಯರು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಇದರಿಂದ ಕಿತ್ತೂರಿಗೆ ತುಂಬಾ ತುಂಬಾ ಸಂಕಟ ಆಗಬಹುದು. ಮೋಸ ವಂಚನೆ ಕಪಟದಿಂದ ಸಣ್ಣ ಸಣ್ಣ ರಾಜ್ಯಗಳನ್ನು ನುಂಗಿ ನಮಗೆ ಎತ್ತರಿಕೊಳ್ಳಿಕ್ಕೆ ಬಂದಿದ್ದೀಯಾ? ನಾವು ಕನ್ನಡಿಗರು ನಿಮ್ಮಂಗ ಸಣ್ಣರಲ್ಲಲೆ ಸ್ವಾಭಿಮಾನದಿಂದ ಕೊಡ್ಲಿಕ್ಕೆ ಬಂದ ಬಂಡ್ರೆ ನಾವು ಅವಕಾಶ ಸಿಕ್ಕ ತಾಯಿಗಳಿಗೆ ಕೊಡ್ಲಿಕ್ಕೆ ಜನ್ಮವನ್ನು ಕೊಡ್ಲಿಕ್ಕೆ ಸಿದ್ಧರಿರತಕ್ಕಂತ ಬಂಡರು ನಾವು. ನಿಮಗೆ ಹೇಗೆ ತಿಳಿಸುವುದು ನೀವು ನಮಗೆ ಕಪ್ಪು ಕಾಡದೆ ಯಾವ ರೀತಿ ಅನುಮಾನ ಮಾಡುತ್ತಿದ್ದೀರಿ? ಇದು ನಮಗೆ ನಮ್ಮ ಕಂಪನಿಗೆ ಮಾಡುತ್ತಿರುವ ಅನುಮಾನ, ಇದರಿಂದ ನಿಮ್ಮ ಕೆದರಿಗೆ ಸಂಕಟ ಬಾರಬಹುದು. ಸಾಕು ಮಾಡು ನಿನ್ನ ಮನ ಪ್ರತಾಪವನ್ನು. ನಿಮ್ಮ ಹಣವನ್ನ ಅನುಭವಿಸಿ ನಾನು ಏನು ಬಲ್ಲುತ್ತೇನೆ. ಮುಚ್ಚುಬಾಯಿ ಮೋಸ ವಂಚನೆಯಿಂದ ಎದುರಾಗಿರ್ತಕ್ಕಂಥ ಎಲ್ಲ ನೆಲಗಳನ್ನ ನುಂಗಿ ನಾವು ಇಲ್ಲಿ ಇರತಕ್ಕಂಥವ್ರು ಏನ ತಳ್ಳಿ ಹಾಲು ಕುಡಿದು ಬಂದಿವೆ. ನಾವು ನೆಲಕ್ಕೆ ನೀಡತಕ್ಕಂಥ ತಮ್ಮ ಬಲದಿಂದ ಅವರ ತಾಯಿ ಹಾಲು ಎಳೆದು ಕುಡಿದು ಬಂದೀವಿ. ಇಲ್ಲಿಂದ ಸುಮ್ಮನೆ ಹೊರಟು ಹೋದ್ರೆ ಸರಿ, ಇಲ್ಲ ನಿನ್ನ ಹಣ ಹೊರಗೆ ಹೋಗಂಗಿಲ್ಲ.
ಏ ಚಾಕರೆ ಹೊರಟು ಹೋಗು ಇಲ್ಲಿಂದ, ಇಲ್ಲ ಅಂದ್ರೆ ನಮ್ಮ ನಮ್ಮ ಬಂಟರು ನಿನ್ನ ನಾಲ್ಗೆಯನ್ನ ಸೀಳಿಯಾರು. ಹೇಗೆ ಮಹಾನ್ಯ ಮಾಡುತ್ತೇನೆ.